ನಾನು ನಿದ್ದೆ ಕಲಿತಿಲ್ಲ. ಏನು ಬ್ರಾಹ್ಮಣನಾಗಿ ಓದಲಿಕ್ಕೆ ಬರುವುದಿಲ್ಲವೇ? ದೇವರಾಣಿ, ನನಗೆ ಓದಲು ಬರುವುದಿಲ್ಲ. ನೀನು ಸುಳ್ಳು ಹೇಳುತ್ತೀಯ. ನೀನು ಈಗ ಓದಲಿದ್ದೆ ಅಂದ್ರೆ ನನ್ನ ಕಡಗದಿಂದ ಸಾಯಲಬೇಕು. ಬೇಗ ಹೇಳು. ರಾಘವೇಂದ್ರ, ನನ್ನನ್ನು ಇವರು ಸಾಯಿಸಿ ಬಿಡುತ್ತಾರೆ. ನನಗೆ ಓದಲು ಬರುವುದಿಲ್ಲ ಎಂದು ಹೇಳಿದರೂ ಕೇಳುತ್ತಿಲ್ಲ. ಈಗ ನನಗೆ ನೀನೇ ಗತಿ ಗುರುರಾಜ. ರಾಘವೇಂದ್ರ ಕಾಪಾಡು ತಂದೆ. ಈ ಪತ್ರಗಳನ್ನು ಬೇಗನೆ ಓದು. ತಮ್ಮ ಸೈನ್ಯ ಯುದ್ಧದಲ್ಲಿ ಗೆಲುವು ಸಾಧಿಸಿದೆ. ಆ ಪಾತ್ರವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಸಂತೋಷವೇನೆಂದರೆ ತಮಗೆ ಗಂಡು ಮಗುವಿನ ಸಂತಾನವಾಗಿದೆ. ನೀನು ಹೇಳಿದ ವಿಷಯ ಬಹಳ ಸಂತೋಷ ತರಿಸಿದೆ. ಓದಲಿಕ್ಕೆ ಬರುವುದರಿಂದ ಹೇಳಿದೆಯಲ್ಲ, ನನ್ನ ನೋಡಿ ಬೆಳೆದಿದ್ದಾಗಿ ಹೇಳಿದೆಯೇ? ಈಗ ನಿನ್ನ ಮೇಲೆ ಅಭಿಮಾನ ಉಂಟಾಗಿ. ತಾವು ಹೇಳೋದಿಲ್ಲ ನಿಜ, ಆದರೆ ನಾನು ಈ ಪತ್ರಗಳನ್ನು ಓದಿದ್ದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಧ್ಯಾನ ಮಾಡಿದ್ದರಿಂದ. ಅದು ನನ್ನ ಜೀವನದಲ್ಲಿ ಗುರುಗಳು ನೀಡಿದ ಮಹಾ ಅನುಗ್ರಹ. ನೀವು ಓದಬಾರದ ತಡ್ಡನಾದ ನನ್ನನ್ನು ಈ ದಿನ ಕಾಪಾಡಿ ಸಲಹಿದ ಮಹಾ ಅನುಭಾವ. ನಿಮ್ಮ ಗುರುಗಳ ಮೇಲೆ ನನಗೂ ಅಭಿಮಾನ ಉಂಟಾಗಿದೆ. ಅವಶ್ಯವಾಗಿ ನಿಮ್ಮ ಗುರುಗಳು ಮಹಾಮಹಿಮರು, ಮಹಾಪುರುಷರು. ನಮಗೂ ಅವರಲ್ಲ ದರ್ಶನ ಲಭ್ಯವಾಗಲಿ. ಆದರೆ ಈಗ ನೀನು ನಮ್ಮ ಜೊತೆಗೆ ಬಾ. ನಿನ್ನನ್ನು ವಿದ್ಯೆಯನ್ನು ಕಲಿಸಿ ಒಳ್ಳೆಯ ಉದ್ಯೋಗವನ್ನು ಕೊಡಬೇಕು. ಆಗಬಹುದಾ? ಗುರುಗಳ ಕೃಪೆಯಿಂದ ತಿಳಿದು ತಮ್ಮ ಆಜ್ಞೆಯನ್ನು ಪಾಲಿಸಿದೆ.
ಎಂದು ಶ್ರುತಿಗಳು ಸಾರುವ ಮಹಾಮಹಿಮನಾದ ನೀನು ಪುಟ್ಟ ಬಾಲಕನೇನು? ಅಂದು ಬಲಿಯಿಂದ ಮೂರಡಿ ಭೂದಾನವ ಪಡೆದು ಮೂರು ಲೋಕಗಳನ್ನು ವ್ಯಾಪಿಸಿ ಬಲಿಯನ್ನು ಮಾತಾಡಕೊತ್ತಿದ ಈ ಪಾದಗಳು ಪುಟ್ಟ ಪಾದಗಳೇ? ಕಾಳಿಯ ಹೆಡೆಯ ಮೇಲೆ ನಂದಿಸಿ ಅವನನ್ನು ಮರ್ದಿಸಿದ್ದು ಇದೇ ಪುಟ್ಟ ಪಾದಗಳಲ್ಲವೇ? ಅವನನ್ನು ಮರ್ದಿಸುವಾಗ ನಿನ್ನ ಈ ಪಾದಗಳಿಗೆ ನೋವಾಗಲಿಲ್ಲವೇ ಪ್ರಭು? ಭಕ್ತನೊಡನೆ ಇದೇನು ಸರಸವಾಗುತ್ತೆ ದೇವ? ನೀ ನನಗೆ ಒಂದು ವರವನ್ನು ಕೊಡುವವರೆಗೂ ನಿನ್ನ ಈ ಪಾದಗಳನ್ನು ಬಿಡಲಾಗ. ನನಗೆ ಏನು ವರ ಕೊಡಬೇಕು? ಸದಾ ನನ್ನನ್ನು ಕಾಯುತ್ತಿರಬೇಕು. ನಾನು ಕೈಗೊಂಡಿರುವ ಲೋಕ ಕಲ್ಯಾಣ ಹಾಗೂ ನನ್ನ ವ್ರತಕ್ಕೆ ನಿನ್ನ ಸಂಪೂರ್ಣ ಅನುಗ್ರಹ ಸದಾ ದೊರೆಯುತ್ತಿರಬೇಕು. ಎಡೆಬಿಡದೆ ನನ್ನನ್ನು ಕಾಯುತ್ತಿರಬೇಕು. ನನ್ನ ಈ ಕೋರಿಕೆಯನ್ನು ಈಡೇರಿಸುವುದಾಗಿ ಮಾತು ಕೊಡುವುದರಿಂದ ನಿನ್ನಲ್ಲಿಯೇ ಸದಾ ಸನ್ನಿಹಿತನಾಗಿರುವ ನಾನು ನಿನ್ನನ್ನು ಕೈ ಬಿಡುವೆನೆ. ನನ್ನ ಸಂಕಲ್ಪದಂತೆ ಅವತರಿಸಿದೆ ನಿನ್ನಿಂದ ಜಗತ್ತಿನಲ್ಲಿ ಅಮೋಘ ಕಾರ್ಯಗಳನ್ನು ಲೋಕ ಕಲ್ಯಾಣವನ್ನು ಮಾಡಿಸಿ ಮುಕ್ತಿ ಕೊಡುತ್ತೇನೆ. ಈಗ ನಿನಗೆ ತೃಪ್ತಿಯಾಯಿತೇ ಧೀರಾಜ. ಜಗದ ಜನತೆಯನ್ನು ಮರೆತು ಸದಾ ಲೋಕ ಕಲ್ಯಾಣ ಮಾಡುತ್ತ ಜಗನ್ಮಾನ್ಯನ ನಿನಗೆ ಮಂಗಳ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ.
ಗೋವಿಂದರಾಯ, ತಾವು ಯಾರು ಮಹಾನುಭಾವರು? ನನ್ನ ಮಕ್ಕಳನ್ನು ಬಲಿ ತೆಗೆದುಕೊಳ್ಳುವ ಬ್ರಹ್ಮ ಪಿಶಾಚಿಯನ್ನೇ ನಾಶ ಪಡಿಸಿದ ಮಹಾನುಭಾವರು ನೀವು. ತಮ್ಮ ನಾಮಧೇಯ ಆರೋಗ್ಯ ಮುಂತಾದ ಮನೋರಥಗಳನ್ನು ಈಡೇರಿಸುವ ಕೋಟ್ಯಾಂತರ